ಹೊರಗಿಂದ ಒಂದು 150 ಎಲ್ಲರ ತೊಗೊಂಬರ್ತೀವಲ್ಲ ರೀ. ಏನೇನು ತರ್ತೀರಿ? ತಿಪ್ಪೆ ಗೊಬ್ಬರ ಅಂತ ತೊಗೊಂಬರ್ತೀವಿ ಸರ್. ಹೊರಗಡೆದ ಕೋಳಿ ಕುರಿ ಗೊಬ್ಬರ ತೊಗೊಂಬರ್ತೀವಿ ರೀ, ಮುಂದ್ರಿ ಭೂಮಿ ಲಾಭ ತೊಗೊಂಬರ್ತೀವಿ ರೀ, ಕೋಳಿ ಗೊಬ್ಬರ ತೊಗೊಂಬರ್ತೀವಿ. ಒಂದು ಒಂದೊಂದು ತಿಪ್ಪಿಗೆ ರೀ ಸರ್, ಒಂದೊಂದು ಲೋಡ್ ಕುರಿ ಗೊಬ್ಬರ ರೀ, ಒಂದೊಂದು ಲೋಡ್ ಕೋಳಿ ಗೊಬ್ಬರ ರೀ, ಒಂದು 3-4 ಲೋಡ್ ಇದನ್ನ ತೊಗೊಂಬರ್ತೀವಿ ರೀ. ಏನ್ರಿ ಭೂಮಿ ಲಾಭ ಲಾರಿ. ಇವತ್ತು ನಾವು ಬಾಲ್ಕೋಟ್ ಜಿಲ್ಲೆಯ ರಬಕವ ಬನಹಟ್ಟಿ ತಾಲೂಕಿನ ಕಾಲ್ತಿಪ್ಪಿ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಪ್ರಗತಿಪರ ರೈತರಾದ ಚಿದಾನಂದ ಅಂದಿಗುಂದ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಳೆದ ಬಾರಿ ಇವರು ಬೃಹತ್ ಪ್ರಮಾಣದಲ್ಲಿ ಗೊಬ್ಬರ ಯಾವ ರೀತಿ ತಯಾರು ಮಾಡ್ಕೊಳ್ತಾರಂತ ವಿಡಿಯೋನ ಮಾಡಿದ್ದೆ, ಅದು ಸುಮಾರು ಜನ ಇಷ್ಟಪಟ್ಟರು ಕೂಡ. ಇವತ್ತು ವಿಶೇಷವಾಗಿ ಈ ಗೊಬ್ಬರನ ತಿರುವಿ ಹಾಕೋ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಒಂದು ಸತಿ ಎಲ್ಲ ಹಾಕಿದ ಮೇಲೆ ಅದನ್ನು ಮತ್ತೊಂದು ಸತಿ ತಿರುವಿ ಹಾಕ್ತಾರೆ. ಆ ರೀತಿ ಆಗೋದ್ರಿಂದ ಗಾಳಿ ಆಡಿ ಬೇಗ ಗೊಬ್ಬರ ಕಳೆಯೋಕ್ಕೆ ಸ್ಟಾರ್ಟ್ ಆಗ್ತೀವಿ. ನೋಡ್ಬೋದು ಇದೆಲ್ಲ ತೇವಾಂಶ ಇದೆ, ಇದೆಲ್ಲ ಗಾಳಿ ಆಡಿ ಮತ್ತು ಇದಕ್ಕೆ ತೇವಾಂಶ ನೀಡೋ ಕೆಲಸ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಸರ್, ಯಾವ ಥರ ಇದನ್ನು ಮೊದಲೇ ಯಾವ ಥರ ಮಾಡಿದ್ರಿ, ಈಗ ಏನು ಮಾಡ್ತಾಯಿದ್ರಿ ಸರ್? ಮೊದಲ್ರಿ ಸರ, ಈಗ ಓಪನ್ ಸೆಟ್ ಮಾಡಿದೀವಲ್ಲ ರೀ. ಹಾಂ ರೀ. ಅದ್ರ ಒಳಗಿಂದ ಗೊಬ್ಬರ ತುಂಬ್ರಿ ಒಂದು 20 ದಿನ ಅದು ಹೀಟ್ ಆಗೋ ಸಲುವಾಗಿ ಇಲ್ಲಿ ಬೇರೆ ಕಡೆ ಕಡ್ದಿರ್ತೀವಿ ರೀ. ಅದನ್ನ ಅದನ್ನ ಕಡ್ದ ನಂತರ ರೀ ಒಂದು ಇದನ್ನು ಒಂದು 20 ದಿನ ಬಿಡ್ತೀವಿ ರೀ ಇಲ್ಲಿ. ಹಾಂ ರೀ. ತಂದು ಸ್ಟಾಕ್ ಮಾಡಿರಿ, ಅದ್ರ ಒಳಗಿಂದ ಹೀಟ್ ಎಲ್ಲ ಇದಾಗೋ ಸಲುವಾಗಿ ರೀ. ಅದ್ರ ಮ್ಯಾಲೆ ಏನಂದ್ರಿ, ಈ ಬಯೋಗ್ಯಾಸಿನ ಸ್ಲರಿ ರೀ, ಮುಂದೆ ಅದು ಇದು ಬರ್ತೈತಲ್ಲ ರೀ, ನಮ್ಮ ದನಗಳದೆಲ್ಲ ಸ್ಲರಿ ಬರ್ತೈತಲ್ಲ ರೀ, ಅದ್ರ ಮ್ಯಾಲೆ ಹೊಡೆದು ಒಂದು ಸ್ವಲ್ಪ ಕಳಿವ ಹಂಗೆ ಮಾಡಿರಿ. ಆನಂತರ ಒಂದೊಂದು ಒಂದೊಂದು ಪದರ ರೀ, ಒಂದು ಪದರ ಭೂಮಿ ಲಾಭ ಅಂತೇಳಿ ಸಿಗ್ತೈತೆ ರೀ ಫ್ಯಾಕ್ಟ್ರಿದಿಂದ ರೀ. ಭೂಮಿ ಲಾಭ ರೀ? ಹ್ಞೂ ರೀ. ಅದನ್ನು ಒಂದು ಪದರ ಅದನ್ನು ಹಾಕ್ತೀವಿ ರೀ. ಹಾಂ ರೀ. ಒಂದು ಪದರ ಕೋಳಿ ಗೊಬ್ಬರ ಹಾಕ್ತೀವಿ ರೀ. ಮತ್ತು ಸ್ಟೆಪ್ ಅದನ್ನು ಒಕ್ಕೊಂಡ್ರೆ ಇದ್ರ ಮ್ಯಾಲೆ ಕೋಳಿ ಗೊಬ್ಬರ ಹಾಕ್ತೀವಿ. ಓಹ್ ಹೋ ಹೋ ಹೋ. ಹಿಂಗೆ ಮಾಡ್ಕೊತ ಬತ್ತಂದ್ರೆ ರೀ ಗೊಬ್ಬರ ಹೀಟ್ ಅನ್ನೋದೆಲ್ಲ ಕಡಿಮೆ ಆಗಿರಿ. ಹಾಂ ರೀ. ಅಗದಿ ಫಲವತ್ತಾದ ಗೊಬ್ಬರ ತಯಾರಾಗ್ತದೆ. ಅಂದರೆ ಇದಕ್ಕೆ ತೇವಾಂಶ ಮಾಡ್ತೀರೇನು ಸರ್? ಮತ್ತೆ ತೇವಾಂಶ ಮ್ಯಾಲೆ ಸ್ಲರಿ ಹೊಡಿತೀವಲ್ಲ ರೀ. ಹಾಂ ಹಾಂ ಹಾಂ. ಸ್ಲರಿನೂ ಹೊಡಿತೀವಿ ರೀ. ಎಷ್ಟು ಪ್ರಮಾಣದಾಗ ಹೊಡಿತೀರಿ ಸರ್ ಸ್ಲರಿ? ಸ್ಲರಿ ಸರ ಅದು ಹಿಂಗಿ ಅದು ನೀರು ತಿಪ್ಪಿ ಗೊಬ್ಬರ ಬಿಡ್ದು ಹೊರಗೆ ಹೋಗ್ಬಾರ್ದು ರೀ ಸರ್. ಆ ರೀತಿ ತೇವಾಂಶ ಮಾಡ್ತೀವಿ ರೀ. ಎಷ್ಟು ಲೀಟ್ರ್ ಹೋಗ್ಬೋದು ಸರ್ ಅಂದಾಜ್ರಿ? ಇದು ಒಂದು ಅಂದರೆ ಸರ, ಒಮ್ಮೆ ಹೊಡೆದ್ರೆ ಅದು ನೀರೆಲ್ಲ ಹೊರಗೆ ಹೋಗ್ತೈತೆ ರೀ. ಅದು ಅಂದರೆ ನಾವು ಕ್ರಮೇಣವಾಗಿ ತಿಂಗಳಿಗೆ ಒಂದು 500 ಲೀಟ್ರು ಈ ಟೈಪ್ ಹೊಡಿತೀವಿ ರೀ. ತಿಂಗಳ 500 ಲೀಟ್ರ್ ಹೊರಗೆ ಹೊಡಿ, 500 ಲೀಟ್ರ್ ಹೊಡಿತೀವಿ ರೀ. ಈ ರೀತಿ ಹಾಕಿದ ಮೇಲೆ ಎಷ್ಟು ದಿನ ಟೈಮ್ ಹಿಡಿತದೆ ಸರ್ ಮತ್ತೆ ರೆಡಿ ಆಗಕ್ಕೆ? ಇದು ಪೂರ್ಣ ನಾವು ಭೂಮಿಗೆ ಹಾಕೋ ಟೈಮ್ ನೋಡಿದ ಒಂದು 4-5 ತಿಂಗಳು ಹೋಗೈತ್ರಿ ಸರ್. 4-5 ತಿಂಗಳು ಹೋಗೈತ್ರಿ ಇದು. ಅಷ್ಟರೊಳಗೆ ಇದು ಗೊಬ್ಬರ ಎಲ್ಲ ರೆಡಿ ಆಗ್ತದ್ರಿ? ಹಾಂ, ಫುಲ್ ಎಲ್ಲ ಬುಕ್ಕಣಿ ಹಾಕಿದ್ರಲ್ಲ. ಹಾಂ 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 ಹಾಂ. ಫಲವರ್ತಾದ ಗೊಬ್ಬರ ತಯಾರಾಗಿದ್ರಿ? ಹಾಂ ಹಾಂ ಹಾಂ. ಸರ್, ಇದನ್ನು ಯಾವ ಥರ ಬಳಕೆ ಮಾಡ್ತೀರಿ? ಇದನ್ನ ರೀ ಸರ ಏಪ್ರಿಲ್ದಾಗ ಏನೈತಿರಲ್ಲ, ನಾವು ಅರಿಶಿನ್ಕಾತ್ರಿ ಕಬ್ಬಿಗಾತ್ರಿ. ಹಾಂ ರೀ. ಇದನ್ನೆಲ್ಲ ಪೂರ್ಣ ಒಂದು ಚಗಳ ಅನ್ನೋದು ಏನೂ ಇರಂಗಿಲ್ಲ ರೀ, ಇದ್ರೊಳಗೆ ಎಲ್ಲ ಕಳೆತು ಬಿಟ್ಟಿರ್ತೈತೆ ರೀ, ಎಲ್ಲ ಪೌಡ್ರ್ ಥರ ಆಗಿರ್ತದೆ. ಹ್ಞೂ ರೀ. ಒಂದು ಎಕರೆಗೆ 10 ಡಬ್ಬೆ ಹಾಕ್ತೀವಿ ರೀ. ಹ್ಞೂ ಹ್ಞೂ ಹ್ಞೂ. 10 ಡಬ್ಬೆ ಅಂದ್ರೆ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಟೇಲರ್ ರೀ. ಹ್ಞೂ ಹ್ಞೂ ಹ್ಞೂ. ಇದು ಹಾಕಿದ್ಮೇಲೆ ಬೇರೆ ಗೊಬ್ಬರ ಅವಸರ ಬಿಡಲ್ಲ ರೀ? ಇಲ್ಲ ರೀ ಸರ, ಇದ್ರೊಳಗೆ ಕೋಳಿ ಗೊಬ್ಬರ ಒಂದು ಆಗಿರ್ತೈತೆ ರೀ, ಭೂಮಿ ಲಾಭ ರೀ, ಕುರಿ ಗೊಬ್ಬರನು ಇರ್ತೈತೆ ರೀ ಸರ. ಹ್ಞೂ. ಅದನ್ನು ಒಂದೊಂದು ಲೇಯರ್ ಹಾಕೋತ ಬಂದೀವಿ ಅಂದ್ರೆ ರೀ, ಮತ್ತು ನಿಮ್ಮ ಕೊಟ್ಟಿಗೆ ಗೊಬ್ಬರನೂ ಇರ್ತದೆ ರೀ? ಹ್ಞೂ. ನಮ್ಮ ಇದ್ರದ್ದು ಕೊಟ್ಟಿಗೆ ಗೊಬ್ಬರನೂ ಇರ್ತೈತಲ್ಲ ರೀ ಸರ್. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಡ್ತಂದ್ರೆ ರೀ ಅಗದಿ ಭಾರಿ ಎರೆಹುಳ ಗೊಬ್ಬರ ನೋಡಿದಂಗೆ ಆಗಿದ್ದು ರೀ ಸರ್. ಆ ಥರ ಆದಮೇಲೆ ನೀವು ಭೂಮಿಗೆ ಹಾಕ್ತೀವಿ ರೀ. ಇದರಲ್ಲಿ ಎಷ್ಟೆಷ್ಟು ಟ್ರಾಲಿ ಏನೇನು ಹಾಕಿದ್ರಿ ವಿವರವಾಗಿ ಹೇಳ್ರಿ ಸರ್? ಸರ ಓಪನ್ ಸೆಟ್ ಮಾಡಿದೀವಿ ರೀ, ಒಂದು 40-45 ದಿನಗಳದಾವ ರೀ. ಹಾಂ ರೀ. ಮುಂದೆ ಒಂದು 10-15 ಹಡಗಳದಾವ ರೀ. ಹಾಂ ಹಾಂ. ಅದ್ರ ಕಾಲಾಗ ಏನು ಮಾಡ್ತೀವಿ ರೀ ಸರ, ಕಬ್ಬಿನ ಸ್ವಾಗಿ ಎಲ್ಲ ಹಾಕ್ತೀವಿ ರೀ. ಬಂಡಲ್ ಕಟ್ಸಿರ್ತಾರೇನ್ರಿ? ಬಂಡಲ್ ಕಟ್ಟಿಸಿರ್ತೀರಿ, ಓಪನ್ನು ಇರ್ತೈತೆ ರೀ. ಹಾಂ ಹಾಂ. ಅದನ್ನೆಲ್ಲ ಅದ್ರೊಳಗೆ ತುಳಿದಾಡಿಸಿ ರೀ, ಅದ್ರೊಳಗೆ ಹೆಂಡಿ ಪೆಂಡಿ ಎಲ್ಲ ಮಿಕ್ಸ್ ಆದ್ಮೇಲೆ ಹೋತ್ರಿ, ಅಲ್ಲೇ ಅದು ಗೋಮೂತ್ರ ಅದು ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ರೀ. ಹಾಂ. ಈ ಥರ ಆಗ್ತದೆ ಸರ್? ಹ್ಞೂ ರೀ. ಈ ಥರ ಹಾಕೈತ್ರಿ ಸರ್. ಇದನ್ನು ಒಂದು ತಿಂಗಳಿಗೆ ಒಮ್ಮೆ ತೆಗೆದು ಇಲ್ಲಿ ಸ್ಟಾಕ್ ಬಿಡಿತೀವಿ ರೀ. ಓಹೋ ಹೋ ಹೋ ಹೋ. ಸ್ಟಾಕ್ ಬಡಿದು ಆನಂತರ ಹೀಟ್ ಎಲ್ಲ ಆರಿದ ನಂತರ ತಿಪ್ಪಿಗೆ ಹಾಕ್ತೀವಿ ರೀ. ಓಹೋ ಹೋ ಹೋ. ಅದಾದ್ಮೇಲೆ ಮತ್ತೆ ರೀ? ಅದಾದ್ಮೇಲೆ ಹೋತ್ರಿ ಇಲ್ಲಿ ಬಯೋಡೈಜೆಸ್ಟರ್ ಬಯೋಗ್ಯಾಸದ ಸ್ಲರಿ ಐತ್ರಿ. ಹಾಂ ರೀ. ಅದನ್ನೊಂದು ಮ್ಯಾಲೆ ಹೊಡಿತೀವಿ ರೀ ಸರ್. ಲೇಯರ್ ಹೊಡಿತೀವಿ. ಆನಂತರ ರೀ ಅಲ್ಲಿ ಬಯೋಡೈಜೆಸ್ಟರ್ ಐತ್ರಿ. ಹಾಂ ರೀ. ಅದ್ರ ಸ್ಲರಿನೂ ಹೊಡಿತೀವಿ ರೀ ಸರ್. ಓಹೋ ಹೋ ಹೋ. ಮುಂದ್ರಿ ಇಲ್ಲಿ ಭೂಮಿ ಲಾಭ ರೀ, ಕೋಳಿ ಗೊಬ್ಬರ ರೀ. ಹಾಂ ರೀ. ಒಂದೊಂದೊಂದೊಂದು ಲೇಯರ್ ಇದ್ರ ಮ್ಯಾಲ ಒಂದು ಸ್ಟೆಪ್ ಆದ್ರಿ. ಹ್ಞೂ ರೀ. ಇದನ್ನ ಹಾಕೋತ ಬಂದ್ಬಿಡ್ತೀವಿ ರೀ. ಮುಂದ್ರಿ ಕುರಿ ಗೊಬ್ಬರನು ಹಾಕ್ತೀವಿ ರೀ, ಒಂದು ಲೇಯರ್ ರೀ. ಹ್ಞೂ. ಕುರಿ ಗೊಬ್ಬರ ರೀ, ಈ ಭೂಮಿ ಲಾಭ ರೀ,
ಮುಂದ್ರಿ ಕೋಳಿ ಗೊಬ್ಬರ ರೀ ಸರ್. ಈಗ ನಿಮ್ಮಲ್ಲಿ ಎಷ್ಟು ಟ್ರ್ಯಾಕ್ಟರ್ ತಯಾರಾಗ್ತದ ರೀ, ಹೊರಗಡೆಯಿಂದ ಏನೇನು ಎಷ್ಟೆಷ್ಟು ಲೋಡ್ ತರ್ತಾರೆ? ನಮ್ಮಲ್ಲಿ ಸರ ಒಂದು 120 ಎಲ್ಲರ ನಮ್ಮ ಮನೆದಾಕೈತಿ ರೀ. ಹಾಂ ರೀ, ಎಲ್ಲ ಕಳೆದ ನಂತರ ರೀ. ಹಾಂ ರೀ, ಹೊರಗಿಂದ ಒಂದು 150 ಎಲ್ಲರ ತೊಗೊಂಬರ್ತೀವಲ್ಲ ರೀ. ಏನೇನು ತರ್ತೀರಿ? ತಿಪ್ಪೆ ಗೊಬ್ಬರ ತೊಗೊಂಬರ್ತೀವಿ ರೀ ಸರ. ಹೊರಗಡೆದ ಕೋಳಿ ಕುರಿ ಗೊಬ್ಬರ ತೊಗೊಂಬರ್ತೀವಿ ರೀ. ಮುಂದ್ರಿ ಭೂಮಿ ಲಾಭ ತೊಗೊಂಬರ್ತೀವಿ ರೀ, ಕೋಳಿ ಗೊಬ್ಬರ ತೊಗೊಂಬರ್ತೀವಿ ರೀ. ಒಂದು ಒಂದೊಂದು ತಿಪ್ಪಿಗೆ ರೀ ಸರ ಒಂದೊಂದು ಲೋಡ್ ಕುರಿ ಗೊಬ್ಬರ ರೀ, ಒಂದೊಂದು ಲೋಡ್ ಕೋಳಿ ಗೊಬ್ಬರ ರೀ, ಒಂದು 3-4 ಲೋಡ್ ಇದನ್ನ ತೊಗೊಂಬರ್ತೀವಿ ರೀ. ಇದು ಏನ್ರಿ ಭೂಮಿ ಲಾಭ ರೀ? ಎಲ್ಲ ಲಾರಿ ಲೋಡ್ ರೀ. ಇವು ಭೂಮಿ ಲಾಭ ಏನೈತ್ರಿ, ಫ್ಯಾಕ್ಟ್ರಿಗೆ ಕೊಡೋದ್ರಿ ಟೇಲರ್ದಾಗ ತೊಗೊಂಬರ್ತೀವಿ ರೀ. ಈ ಕೋಳಿ ಗೊಬ್ಬರ ರೀ, ಕುರಿ ಗೊಬ್ಬರ ಲಾರಿ ಲೋಡ್ಲಿ ತೊಗೊಂಬರ್ತೀವಿ ರೀ. ಈ ಥರ ಎಷ್ಟು ತಿಪ್ಪಿಗಳು ರೆಡಿ ಮಾಡಿರಿ ಸರ್ ನೀವು? ಈ ಥರ 3 ತಿಪ್ಪಿ ಇದಾವ್ರಿ ಸರ್. ಈಗ 3 ತಿಪ್ಪಿ ಅದಾವ ನೋಡ್ರಿ. ಎಷ್ಟು ಎಕ್ರೆಕ್ ಆಗ್ತದ ರೀ? ಇದೊಂದು 15 ಎಕ್ರೆಕ್ ಹಾಕೈತಲ್ ರೀ. ಒಂದೊಂದು ತಿಪ್ಪಿ ರೀ? ಹ್ಞೂ ರೀ, ಒಂದೊಂದು ತಿಪ್ಪಿ ಒಂದೊಂದು 15 ಎಕ್ರೆಕ್ ಹಾಕೈತಲ್ಲ. ಓಕೆ, ಎಲ್ಲನೂ ಸಾವಯವದಲ್ಲೇ ಬೆಳಿತೀರಿ? ಹ್ಞೂ ರೀ. ಓಕೆ ಸರ್, ಧನ್ಯವಾದಗಳು ರೀ. ನಮಸ್ಕಾರ ಸರ್.